ಇನ್ನು ಮುಂದಿನ ಸುದ್ದಿ ಕರ್ನಾಟಕದಲ್ಲಿ ಜುಲೈ ಹತ್ತರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಈ ಮೂರು ಜಿಲ್ಲೆಗಳಲ್ಲಿ ಅಂದರೆ ಎಸ್ಪೆಷಲಿ ಕರಾವಳಿ ಜಿಲ್ಲೆಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ನದಿ ಪಾತ್ರದ ಜನರು ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಇದು ಒಂದು ಕಡೆ ರೈತ ಸಮುದಾಯಕ್ಕೆ ಸಂತಸದ ವಿಚಾರ ಮಳೆ ಬರುತ್ತೆ ಅನ್ನೋದು ಇನ್ನೊಂದು ಕಡೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಿಗ್ಗೆ ಅಂದರೆ ಗುರುವಾರ ಬೆಳಗ್ಗೆ ತುಂತುರು ಮಳೆ ಸುರಿಯಿತು ಆದರೆ ನಗರದ ಕೆಲವು ಭಾಗಗಳಲ್ಲಿ ಜಲಾವೃತಗೊಂಡು ಟ್ರಾಫಿಕ್ ಜಾಮ್ನಿಂದ ಪ್ರಯಾಣಿಕರು ತೊಂದರೆ ಅನುಭವಿಸಿದ್ರು ಭಾರಿ ಮಳೆ ಸಾಧ್ಯತೆ ಇರುವ ಕಾರಣ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಕೂಡ ಎಚ್ಚರಿಕೆ ನೀಡಲಾಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಗಾಳಿ ಸಹಿತ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದ್ದು ಬೆಳಗಾವಿ ಧಾರವಾಡ ಗದಗ ಹಾವೇರಿ ಕಲಬುರಗಿ ರಾಯಚೂರು ಚಿಕ್ಕಮಗಳೂರು ದಾವಣಗೆರೆ ಕೊಡಗು ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಮೈಸೂರು ರಾಮನಗರ ಮತ್ತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರದಲ್ಲೂ ಮಳೆಯಾಗುವ ನಿರೀಕ್ಷೆ ಇದೆ ಹೀಗಾಗಿ ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬತ್ತಿ ಹೋಗಿದ್ದ ಅಣೆಕಟ್ಟೆಗಳು ಜಲಾಶಯಗಳು ಭರ್ತಿಯಾಗ ತೊಡಗಿದಿವೆ ಏನೋ ಈತ ಮಲೆನಾಡಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಶಿವಮೊಗ್ಗ ದ ಗಾಜನೂರು ತುಂಗಾ ಜಲಾಶಯ ಭರ್ತಿಯಾಗಿದೆ ಭರ್ತಿಯಾದ ಹಿನ್ನೆಲೆ ಜಲಾಶಯದ ಹತ್ತು ಗೇಟ್ಗಳಿಂದ ನೀರನ್ನು ಬಿಡುಗಡೆ ಮಾಡಲಾಗ್ತಿದ್ದು ನೀರು ಭರ್ತಿಯಾಗಿದ್ದರಿಂದ ಜಲಾಶಯದ ಅಧಿಕಾರಿಗಳು ಗುರುವಾರ ಮುಂಜಾನೆ ಎರಡು ಗೇಟ್ಗಳನ್ನು ಓಪನ್ ಮಾಡಿದ್ರು ಆದರೆ ಜಲಾಶಯದಿಂದ ಒಳಹರಿವಿನ ಪ್ರಮಾಣದಲ್ಲಿ ನೀರು ಹೆಚ್ಚಳವಾಗಿದ್ದರಿಂದ ಹತ್ತು ಗೇಟ್ಗಳಿಂದ ನದಿ ಪಾತ್ರಕ್ಕೆ ನೀರನ್ನು ಬಿಡ್ಲಾಗ್ತಾ ಇದೆ ಒಟ್ನಲ್ಲಿ ಮಳೆ ಇಡೀ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಒಂದಷ್ಟು ಪ್ರಕೃತಿ ವಿಕೋಪಗಳು ತುಂಬಾ ಕೇರ್ಫುಲ್ ಆಗಿರಬೇಕು ರೈತರಿಗೆ ಒಂದು ರೀತಿಯ ಸಂತಸವಾದರೆ ಬೇರೆಯವರಿಗೆ ಜನಸಾಮಾನ್ಯರಿಗೆ ಸಂಕಷ್ಟ ರೈತರು ಕೂಡ ಅಷ್ಟೇನು ಖುಷಿ ಪಡೋಂಗಿಲ್ಲ ಮಳೆ ಬಂದರೂ ಕಷ್ಟ ಬರೆದಿದ್ರು ಕಷ್ಟ ಅನ್ನೋ ಮಾತನ್ನು ಅದಕ್ಕೆ ಹೇಳೋದು ಯಾಕಂದರೆ ಎಷ್ಟು ಪ್ರಮಾಣದಲ್ಲಿ ಆಗಬೇಕು ಅಷ್ಟೇ ಆಗಬೇಕು ಹೆಚ್ಚಾಗ್ಬಿಟ್ರೆ ಇವಾಗ ತಮಿಳ್ನಾಡು ನೀರು ಬೇಕು ಅಂತ ಅವ್ರೆ ಮಳೆ ಜ್ವರ ಆಗ್ಬಿಡ್ತಾರೆ ನಮಗೆ ನೀರು ಬೇಡ ದಯವಿಟ್ಟು ನಿಲ್ಲಿಸಿ ಅಂತಾರೆ ಅಂತ ಪರಿಸ್ಥಿತಿ ಬಂದುಬಿಡುತ್ತೆ ಪ್ರವಾಹ ಎಲ್ಲ ಎಲ್ಲ ಕಡೆ ತಲೆದೋರ್ಬಿಡುತ್ತೆ